ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ನಾಗರಾಜ್ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ದೇಶ ದ್ರೋಹಿಗಳಿಗೆ ರಕ್ಷಣೆ ವಿಶ್ಲೇಷಣೆ ನಾಡಕರ್ಣಿ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ರಾಜ್ಯದಲ್ಲಿ ಅಲ್ಲಲ್ಲಿ ಆಗಾಗ ಕೆಲವು ದೇಶ ದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಕೇಳಿ ಬರ್ತಾ ಇತ್ತು ನಾವು ಸಹ ಅದನ್ನ ಕೇಳಿ ಸುಮ್ಮನಾಗಿ ಬಿಡ್ತಿದ್ವಿ ಆದ್ರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಈಗ ನಿಧಾನವಾಗಿ ನಮ್ಮ ಸೌಧವನ್ನ ಮುಟ್ಟಿದೆ ಹಾದಿ ಬೀದಿಯಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗ್ತಾ ಇದ್ದ ದೇಶದ್ರೋಹಿಗಳು ಈಗ ವಿಧಾನಸೌಧದಲ್ಲೂ ಕೂಗುವ ಮಟ್ಟ ತಲುಪಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಆಘಾತಕಾರಿ ನಮ್ಮ ನೆಲದಲ್ಲಿ ನಿಂತು ನಮ್ಮದೇ ಅಣ್ಣ ತಿಂದು ನಮ್ಮ ಕಡುವೈರಿ ರಾಷ್ಟ್ರ ಪಾಕಿಸ್ತಾನ ಪರ ಘೋಷಣೆ ಹಾಕ್ತಾರೆ ಅಂದ್ರೆ ಅವರಿಗೆ ಎಷ್ಟು ಕೊಬ್ಬು ಇರಬೇಕು ನೋಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಸೀರ್ ಹುಸೇನ್ ಆಯ್ಕೆ ಆಗಿದ್ದಾರೆ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆ ನಡೆದಿದೆ ಆಗ ಕೆಲವರು ಅವರನ್ನ ಹೊತ್ತು ಕುಣದ್ರೆ ಇನ್ನು ಕೆಲವರು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರು ಆಗ ಕೆಲವು ದೇಶದ್ರೋಹಿಗಳು ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎರಡು ಸಲ ಕೂಗಿದ್ದು ಕೇಳಿ ಬಂದಿದೆ ಪಾಕ್ ಪರ ಕೂಗಿದ ಘೋಷಣೆ ಸುದ್ದಿ ವಾಹಿನಿಯೊಂದರ ವಿಡಿಯೋದಲ್ಲಿ ದಾಖಲಾಗಿತ್ತು ಅಲ್ಲದೆ ಆ ದಿನ ಪ್ರಸಾರವೂ ಆಯಿತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅಧಿಕಾರೂಢ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಸಂಘರ್ಷಕ್ಕೆ ಈಗ ಕಾರಣವೂ ಆಗಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ನಮಗೆ ಕೇಳಿಸಿಲ್ಲ ಈ ಬಗ್ಗೆ ಸೂಕ್ತ ತನಿಖೆ ಮಾಡಿಸ್ತೇವೆ ಅಂತ ಹೇಳಿದ್ರೆ ಪರಿಸ್ಥಿತಿ ಸ್ವಲ್ಪ ತಣ್ಣಗಾಗ್ತಾ ಇತ್ತು ಏನು ಆದ್ರೆ ಕೆಲವು ಮಂತ್ರಿಗಳು ಪಾಕ್ ಪರವಾಗಿ ಘೋಷಣೆ ಯಾರೂ ಕೂಗೇ ಇಲ್ಲ ಅಂತ ವಾದ ಮಾಡಿದ್ರು ಇಷ್ಟು ಮಾತ್ರವಲ್ಲ ಇದು ತಿರುಚಿದ ಆಡಿಯೋ ಅಂತ ಮಾಧ್ಯಮಗಳ ಮೇಲೆಯೇ ಗೂಬೆ ಕೂರಿಸುವುದಕ್ಕೆ ಪ್ರಯತ್ನ ಪಟ್ರು ಇನ್ನು ಪಾಕ್ ಪರ ಘೋಷಣೆ ಕೂಗಿದ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನೂತನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅಂತೂ ಮಾಧ್ಯಮದವರ ಮೇಲೆಯೇ ಎಗರಿ ಬಂದು ಏ ಹೋಗೋ ಆಚೆ ಅಂತ ಕೂಗಾಡಿದ್ರು ಫಾರೆನ್ಸಿಕ್ ಲ್ಯಾಬ್ ಸಹ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರುವುದನ್ನ ಖಚಿತಪಡಿಸಿದೆ ಲ್ಯಾಬ್ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅವತ್ತು ಪಾಕಿಸ್ತಾನ್ ಪರ ಘೋಷಣೆ ಕೂಗೇ ಇಲ್ಲ ಅಂತ ಸರ್ಕಾರ ಹೇಳೋದಾದ್ರೆ ಹೊಸ ದಿಲ್ಲಿಯ ಇಲ್ತಾಜ್ ಬೆಂಗಳೂರಿನ ಮುನವಾರ್ ಹಾಗೂ ಹಾವೇರಿ ಜಿಲ್ಲೆ ಬ್ಯಾಡಗಿಯ ಖಾರದ ಪುಡಿ ವ್ಯಾಪಾರಿ ನಾಶಿ ಅರೆಸ್ಟ್ ಮಾಡಿದ್ದಾದರೂ ಯಾಕೆ ಈ ಮೂವರನ್ನ ಅರೆಸ್ಟ್ ಮಾಡಿದ್ದನ್ನ ನೋಡಿದ್ರೆ ಅವತ್ತು ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಪರೋಕ್ಷವಾಗಿ ಸರ್ಕಾರವೇ ಒಪ್ಪಿಕೊಂಡಂತೆ ಆಗ್ಲಿಲ್ಲವೆ ಬಂಧಿತ ಮೂವರು ಆರೋಪಿಗಳ ಧ್ವನಿಗೂ ಹಾಗೂ ಘೋಷಣೆಗೂ ಸಾಮ್ಯತೆ ಇದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆಯಂತೆ ಇದು ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಬೆಂಬಲಕ್ಕೆ ನಿಲ್ಲೋದು ಅಂಥವರನ್ನ ಪೋಷಿಸುತ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅನ್ನೋದು ಸಾಬೀತಾದಂತಾಗಿದೆ ಅಲ್ವೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನೋದು ಎಲ್ರಿಗೂ ಗೊತ್ತು ಚುನಾವಣಾ ರಾಜಕೀಯಕ್ಕಾಗಿ ಬಿ ಜೆ ಪಿ ಹೇಗೆ ಹಿಂದೂಗಳನ್ನ ಓಲೈಸುತ್ತೋ ಹಾಗೆ ಕಾಂಗ್ರೆಸ್ ಸಹ ಮುಸ್ಲಿಮರನ್ನ ಓಲೈಸ್ತಾ ಇದೆ ಆದರೆ ಈಗ ದೇಶದ್ರೋಹದ ಘೋಷಣೆ ಕೂಗಿದವರನ್ನ ಕಾಂಗ್ರೆಸ್ ಪಕ್ಷ ರಕ್ಷಿಸ್ತಾ ಇದೆ ಎಂಬ ಆರೋಪವನ್ನ ಹೊತ್ತುಕೊಳ್ಳಲೇಬೇಕಾಗಿದೆ ನಾವು ಮುಸ್ಲಿಂ ಪರ ಇರಬಹುದು ಆದರೆ ದೇಶದ್ರೋಹದ ಮಾತುಗಳನ್ನ ಆಡುವವರ ಪಾಕ್ ಪರ ಘೋಷಣೆ ಕೂಗುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಕಾಂಗ್ರೆಸಿಗರು ಹೇಳಬೇಕಾಗಿತ್ತು ಆದರೆ ಅಂತಹ ಮಾತುಗಳು ಎಲ್ಲೂ ಕೇಳಿ ಬರಲಿಲ್ಲ ಕೇವಲ ರಾಜಕೀಯ ಕೆಸರೆ ರಚಾಟವೇ ನಡೆಯಿತು ಕಾಂಗ್ರೆಸ್ಗರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈ ಆರೋಪದಿಂದ ಮುಕ್ತವಾಗಬೇಕಾದರೆ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಅವರ ರಾಜೀನಾಮೆ ಪಡೆಯಲೇಬೇಕು ಯಾಕಂದ್ರೆ ಅವತ್ತು ಅಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ನಾಸೀರ್ ಬೆಂಬಲಿಗರೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಗೊತ್ತು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇರುವ ಪಾಕಿಸ್ತಾನದಂತಹ ಭಿಕಾರಿ ದೇಶದ ಪರವಾಗಿ ನಮ್ಮ ದೇಶದಲ್ಲಿ ನಿಂತು ಘೋಷಣೆ ಕೂಗುವವರನ್ನ ಅದೇ ಪಾಕಿಸ್ತಾನಕ್ಕೆ ಅಟ್ಟಬೇಕು ಅಂದ್ರೆ ಅವರಿಗೆ ಬುದ್ಧಿ ಬರುತ್ತೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಕಾನೂನು ಇದ್ರೂ ಪಾಕಪರವಾಗಿ ಮನಸ್ಥಿತಿ ಹೊಂದಿದವರನ್ನ ಮಟ್ಟ ಹಾಕಲಾಗ್ತಾ ಇಲ್ಲ ಯಾಕೆ ಎಂಬ ಪ್ರಶ್ನೆ ಉದ್ಭವ ಆಗೋದು ಸಹಜ ಪಕ್ಷ ರಾಜಕಾರಣ ಈ ಓಲೈಕೆ ರಾಜಕಾರಣದಿಂದ ನಮ್ಮ ರಾಜಕಾರಣಿಗಳು ಆಚೆ ಬರಬೇಕು ದೇಶ ಮೊದಲು ಜಾತಿ ಧರ್ಮ ಆನಂತರ ಎನ್ನುವ ಮನೋಭಾವನೆ ಬೆಳೆದ್ರೆ ಮಾತ್ರ ಇಂತಹ ದೇಶ ದ್ರೋಹಿಗಳನ್ನ ಸಾಧ್ಯವಾಗುತ್ತೆ ಈ ಬಗ್ಗೆ ಇವತ್ತು ಗಂಭೀರವಾಗಿ ಚರ್ಚಿಸಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ನೆಕ್ಸ್ಟ್